ಮಾಜಿ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಮಳೆಹಾನಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡ್ತೀವಿ ಅಂತ ಯಾವಾಗ ಕೊಡಗಿಗೆ ಹೋದರೂ ಅಲ್ಲೊಂದು ದುರ್ಘಟನೆ ನಡೀತು ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಅಲ್ಲಿಂದ ಶುರುವಾಯಿತು ಮತ್ತೊಂದು ವಿವಾದ ಅದಕ್ಕಿಂತ ಹಿಂದೆನೂ ಕೂಡ ಇತ್ತು ಮುಸ್ಲಿಂ ಏರಿಯಾ ಅಂತೆಲ್ಲ ಹೇಳಿದ್ದು ಆದರೆ ಅಲ್ಲಿ ಶುರುವಾದಂತಹ ವಿಚಾರ ಈಗ ರಾಜ್ಯದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಎಲೆಕ್ಷನ್ ವಾರ್ಗೆ ವೇದಿಕೆಯನ್ನ ನಿರ್ಮಿಸ್ಕೊಡ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ಗೆ ಮೊಟ್ಟೆ ಎಸೆತ ಅಸ್ತ್ರ ಆದರೆ ಬಿ ಜೆ ಸಿದ್ದರಾಮಯ್ಯನವರು ಮಾಂಸ ಸೇವಿಸಿ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದೆ ಪ್ರತ್ಯಸ್ತ್ರ ಆಗ್ತಾ ಇದೆ ಆಗಸ್ಟ್ ಇಪ್ಪತ್ತಾರಕ್ಕೆ ಮಡಿಕೇರಿ ಚಲೋಗೆ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದ್ದು ಅದನ್ನು ಇಡೀ ರಾಜ್ಯಕ್ಕೆ ವ್ಯಾಪಿಸೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಆದರೆ ಹೋರಾಟ ಕೇವಲ ಅಲ್ಲಿಗೆ ಮಾತ್ರ ಸೀಮಿತ ಆಗಬಾರ್ದು ಎಲ್ಲ ಜಿಲ್ಲೆಗಳಿಗೂ ಹೋರಾಟ ವ್ಯಾಪಿಸಬೇಕು ಅನ್ನೋದು ಕಾಂಗ್ರೆಸ್ನ ತಂತ್ರ ಅಷ್ಟೇ ಅಲ್ಲದೆ ಇಡೀ ಚುನಾವಣಾ ಪ್ರಚಾರದಲ್ಲಿ ಮೊಟ್ಟೆ ಎಸೆತ ಪ್ರಕರಣವನ್ನು ಪ್ರಚಾರದ ಸರುಕಾಗಿಸೋದಕ್ಕೆ ತಂತ್ರ ಹೂಡಲಾಗ್ತಾ ಇದ್ದು ಸಿದ್ದರಾಮಯ್ಯ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ರಣತಂತ್ರವನ್ನು ರೂಪಿಸಲಾಗಿದೆ ಅಂದರೆ ಸಿದ್ದರಾಮಯ್ಯನವ್ರ ಪುತ್ರ ಹೇಳಿದ್ರಲ್ಲ ಯತೀಂದ್ರ ನಮ್ಮ ತಂದೆಗೆ ಜೀವ ಭಯ ಇದೆ ಅಂತಂದ್ಬಿಟ್ಟು ಆ ತರದ ವಿಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಲೆಕ್ಕಾಚಾರ ಈ ನಡುವೆ ಬಿಜೆಪಿ ಕೂಡ ಕಾಂಗ್ರೆಸ್ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನು ಹೊಡೋದಕ್ಕೆ ರೆಡಿಯಾಗಿದ್ದು ಸಭೆ ಸಮಾರಂಭ ಗಣೇಶೋತ್ಸವಗಳಲ್ಲಿ ಸಾವರ್ಕರ್ ಬಗ್ಗೆ ಪ್ರಸ್ತಾಪಿಸೋದಕ್ಕೆ ಪ್ಲಾನ್ ಮಾಡಿದೆ ಹಾಗೆಯೇ ಸಿದ್ದರಾಮಯ್ಯ ಹಿಂದುತ್ವದ ವಿರುದ್ಧ ಇದ್ದಾರೆ ಅಂತ ಬಿಂಬಿಸೋದಕ್ಕೆ ಮುಂದಾಗಿದ್ದು ಸಿದ್ದರಾಮಯ್ಯ ಹೋದ ಕಡೆಯಲ್ಲೆಲ್ಲ ಸಾವರ್ಕರ್ ಬಗ್ಗೆ ಪ್ರಸ್ತಾಪಿಸೋದಕ್ಕೆ ಸಾಂಕೇತಿಕ ಪ್ರತಿಭಟನೆಗಳಿಗೂ ಕೂಡ ಸಜ್ಜಾಗಿದೆಯಂತೆ ಇನ್ನು ಇಡೀ ಪ್ರಚ ಚುನಾವಣೆಯ ಪ್ರಚಾರದ ಸರಕಾಗಿ ಸಾವರ್ಕರ್ ಪರ ನಿಲುವು ಟಿಪ್ಪು ವಿರುದ್ಧದ ನಿಲುವು ಪ್ರಸ್ತಾಪಕ್ಕೆ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥ ಕಮಲಪಡೆ ಸಿದ್ದರಾಮಯ್ಯ ದೇವಸ್ಥಾನಗಳಿಗೆ ಮಾಂಸ ತಿಂದು ಹೋಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಎಲೆಕ್ಷನ್ ಪ್ರಚಾರದ ವಸ್ತುವಾಗಿಸ್ಕೊಳ್ಳೋದಕ್ಕೆ ಮುಂದಾಗಿದೆ ಇದರಿಂದ ರಾಜ್ಯದಲ್ಲಿ ಮೊಟ್ಟೆ ಮಾಂಸದ ಪಾಲಿಟಿಕ್ಸ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಾವರ್ಕರ್ ಟಿಪ್ಪು ಪಾಲಿಟಿಕ್ಸ್ ಕೂಡ ಜೋರಾಗ್ತಾ ಏನೋ ಮಾಂಸ ತಿಂದು ಸಿದ್ದರಾಮಾಯ್ಯ ಅವರು ದೇಗುಲಾ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಹರಿದಾಡ್ತಾ ಇತ್ತು ಅದಕ್ಕೆ ಸಿದ್ಧರಾಮಯ್ಯನವರು ತಮ್ಮ ನಾರ್ಮಲ್ ಧಾಟಿಯಲ್ಲೇ ಒಂದು ಉತ್ತರವನ್ನು ಕೂಡ ರಿಯಾಕ್ಷನನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಏನು ಹೇಳಿದ್ದಾರೆ ಮನೆ ನೋಡ್ತಾ ಹೋಗೋಣ ನಾನು ಅವತ್ತು ಯಾವತ್ತು ಅಪ್ಪ ಊಟ ಮಾಡೋದು ಎಲ್ಲಿ ಆ ಊಟ ಮಾಡೋದು ಸುದರ್ಶನ್ ಗೆಸ್ಟ್ ಔಷಧದಲ್ಲಿ ಅದು ಎಷ್ಟು ಕೊನೆಯಲ್ಲಿ

ದೇವ್ರು ತಿನ್ನು ಅಂತ ದಿನ ಇಂದಿನ ತಿನ್ಬಿಟ್ಟು ಹೋದ್ರ ರಾತ್ರಿ ತಿನ್ಬಿಟ್ಟು ಬೆಳಿಗ್ಗೆ ಹೋಗ್ಬೋದು ಮಧ್ಯಾಹ್ನ ತಿನ್ಬಿಟ್ಟು ಸಾಯಂಕಾಲ ಹೋಗಕ್ಕಾಗಲ್ಪ ಅವಾಗೆಲ್ಲ ನೋಡ್ರಿ ಈ ಬಿಜೆಪಿಯವ್ರಿಗೆ ಮೊಸಲು ಕಲ್ಲು ಹುಡ್ಕ ಕೆಲಸ ಎಲ್ಲಿ ಚೆನ್ನಾಗಿದ್ದಾರೆ ಅಲ್ಲಿ ಬೆಂಕಿ ಹಾಕ್ಬಿಡೋದು ಅಲ್ಲಿ ವಿಷ ಹಾಕ್ಬಿಡುದು ಸಿದ್ದರಾಮಯ್ಯ ಅವರು ಮಾಂಸದ ಊಟ ಮಾಡಿದ್ದಾರೆ ಸಂಬಂಧಪಟ್ಟಂತನೇ ಒಂದ್ ಒಂದೆರಡು ಸುದ್ದಿ ಇದೆ ಅದನ್ನ ನೋಡ್ಬಿಟ್ಟು ಆಮೇಲೆ ನಾವು ವಿಚಾರಕ್ಕೆ ಹೋಗೋಣ ಸಮರ್ಥನೆಗೆ ಕಾಂಗ್ರೆಸ್ ಹಿಡಿದಿದೆ ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಸಿದ್ದರಾಮಯ್ಯ ಅವರು ನಾನು ನಾನ್ ವೆಜ್ ತಿಂದಿದ್ದೆ ಅಂತಾನೂ ಹೇಳಿಲ್ಲ ತಿಂದಿಲ್ಲ ಅಂತಾನು ಹೇಳಿಲ್ಲ ಆದ್ರೆ ಕಾಂಗ್ರೆಸ್ನವರು ಸಮರ್ಥನೆ ಇಳಿದಿದೆ ಅವ್ರ ಜೊತೆನಲ್ಲೇ ಇದ್ದಂತಹ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ಅವರು ಹೇಳ್ತಾರೆ ಇಲ್ಲ ಇಲ್ಲ ಸುದರ್ಶನ್ ಗೆಸ್ಟ್ ಹೌಸ್ ಅಲ್ಲಿ ನಾವು ಊಟ ಮಾಡಿದ್ವಿ ಮೊದಲು ಅದಾದಮೇಲೆ ಚಂದ್ರಕಲಾ ಅವ್ರ ಮನೆಗೆ ಹೋದ್ವಿ ಊಟ ಮಾಡಿಬಿಟ್ಟಿದ್ವಿ ಬಲವಂತಕ್ಕೆ ಒಂದು ಅರ್ಧ ರೊಟ್ಟಿ ತಿಂದರು ಮತ್ತು ಬಿದಿರಿನ ಕಳಲೆ ತಿಂದರು ನಾನ್ವೆಜ್ ಊಟ ಮಾಡಲಿಲ್ಲ ಅಂತ ಹೇಳಿದರು ವೀಣಾ ಅಚ್ಚಯ್ಯ ಅವರು ಕೂಡ ಮಾಜಿ ಎಮ್ ಎಲ್ ಸಿ ಅವರು ಕೂಡ ಹೇಳಿದ್ದಾರೆ ನಾನೇ ಬಡಿಸಿದ್ದು ನಾನು ಇಷ್ಟ ಆಗಲಿ ಅಂತ ಇದೆಲ್ಲ ಏನೋ ನಾಟಿ ಕೋಳಿ ಸಾರು ಎಲ್ಲ ಮಾಡಿದ್ದು ನಿಜ ಬಟ್ ಸಿದ್ದರಾಮಯ್ಯವ್ರು ಏನೂ ತಿಂದಿಲ್ಲ ನಾನ್ ವೆಜ್ ಯಾವುದೂ ತಿಂದಿಲ್ಲ ಅವ್ರಿಗೆ ಇಷ್ಟವಾಗ್ತಕ್ಕಂಥ ಬಿದಿರೆ ಕಳಲೇ ತಿಂದಿದ್ದಾರೆ ಅದ್ರ ಜೊತೆಗೆ ಅಕ್ಕಿ ಅಕ್ಕಿ ರೊಟ್ಟಿ ತಿಂದರು ಅವ್ರು ನಾನ್ವೆಜ್ ತಿಂದಿಲ್ಲ ಇದಕ್ಕೆ ನಾನೇ ಸಾಕ್ಷಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದರು ಮಡಿಕೇರಿನಲ್ಲಿ ನಾನ್ ವೆಜಿಟೇರಿಯನ್ ಇತ್ತು ಸಿದ್ದರಾಮಯ್ಯವ್ರು ಊಟ ಮಾಡಲಿಲ್ಲ ಕೃಷ್ಣದ ಜ ಜನ್ಮ ಜನ್ಮದ ದಿನ ದಿನ ಅವರು ಊಟ ಮಾಡಿದ್ದು ಅಕ್ಕಿ ರೊಟ್ಟಿ ಒಂದು ಮುದ್ದೆ ಮತ್ತು ಬಿದ್ರಿಂದ ಅದೇನೋ ಹೊಸ್ದಾಗಿ ಪಲ್ಯ ಮಾಡಿದರು ಅದನ್ನು ತಿನ್ಕೊಂಡು ಅಲ್ಲಿಂದ ನಾವು ಹೊರಡಬೇಕಾದ್ರೆ ಈ ಫೋಟೋ ಏನು ವೈರಲ್ ಆಗ್ತಾ ಇದೆ ಅದು ಸುದರ್ಶನ್ ಗೆಸ್ಟ್ ಹೌಸ್ ಫೋಟೋ ಅಲ್ಲ ಅದು ಚಂದ್ರಕಾಲ ಅವ್ರ ಮನೆಯವ್ರ ಫೋಟೋ ಅದು ಅವ್ರು ಅವ್ರು ತಿನ್ನೋಕ್ಕೆ ಇಷ್ಟ ಇರಲಿಲ್ಲ ಯಾಕಂದ್ರೆ ಅವಾಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದೆವು ನಾವು ಸುಮ್ಮನೆ ಅವರು ಬಲವಂತಕ್ಕೋಸ್ಕರ ಅರ್ಧ ಅಕ್ಕಿ ರೊಟ್ಟಿ ತಿಂದರೆ ಅವ್ರು ಅಷ್ಟೇನೇ ಅಕ್ಕಿ ರೊಟ್ಟಿ ಮುದ್ದೆ ಹಲವಾರು ಖಾದ್ಯಗಳನ್ನು ನಾವು ಮಾಡಿದ್ದೀವಿ ಆದರೆ ಅವತ್ತು ಅವರು ನಮ್ಮ ಕೊಡಗಿನ ಸಂಪ್ರದಾಯದ ಈ ಮಳೆಗಾಲದಲ್ಲಿ ಸೇವಿಸುವಂಥ ಒಂದು ಬ್ಯಾಂಬೂ ಶೂಟ್ ಅಂದರೆ ಕಣಲೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕಣಲೆ ಫಸ್ಟೇ ನಾನು ಅವರಿಗೆ ಕಣಲೆ ಸಾರು ಮತ್ತು ತುಪ್ಪ ಮತ್ತು ಅಕ್ಕಿ ರೊಟ್ಟಿಯನ್ನು ಬಡಿಸ್ತಾರೋ ಬಡಿಸ್ದೆ ತುಂಬ ಚೆನ್ನಾಗಿದೆ ಅಂತೇಳಿ ಅವರು ಅದನ್ನೇ ಸೇವಿಸಿದ್ರು ಅವತ್ತು ಅವರು ನಾನ್ ವೆಜ್ಜನ್ನು ಸೇವಿಸಲಿಲ್ಲ ಇದಕ್ಕೆ ನಾನೇ ಒಂದು ಉದಾಹರಣೆ ಯಾಕೆ ಅಂತೇಳಿದರೆ ನಾನು ಕೇಳಿದೆ ಯಾಕೆ ಸರ್ ತಿನ್ನಲ್ಲ ಇಲ್ಲ ಇಲ್ಲಮ್ಮ ಇವತ್ತು ತಿನ್ನೋದಿಲ್ಲ ಅಂತ ಹೇಳಿದರು ಬೇರೆ ಕೆಲವರು ತಿಂದಿದ್ದಾರೆ ಅದರಲ್ಲಿ ಲಕ್ಷ್ಮಣನವರು ಮತ್ತು ನಮ್ಮ ಲಾಯರ್ ಅದೇ ಅಡ್ವೊಕೇಟ್ ಇವರು ಚಂದ್ರಮೌಳಿಯವರು ಅವರು ಯಾರೂ ನಾನ್ ವೆಜ್ ತಿಂದಿಲ್ಲ ಅವತ್ತು ಬೇರೆಯವರು ಅವರ ಜೊತೆ ಬಂದವರು ಕೆಲವರು ತಿಂದಿರ್ಬೋದು ಅದು ಕೂಡ ಒಳಗಡೆ ಊಟ ಮಾಡಿದರು ಅವರು ಇವರು ಬೇರೆ ಅಕ್ಕಿ ರೊಟ್ಟಿ ಮತ್ತು ಕಣಲೆ ಸಾರು ಜೊತೆಗೆ ಸ್ವಲ್ಪ ಅನ್ನ ರಸಮ್ ಮತ್ತು ಪಲ್ಯವನ್ನ ತಿಂದಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಮಾಂಸ ತಿಂದು ಟೆಂಪಲ್ಗೆ ಹೋಗಿದ್ದಾರೆ ಅನ್ನೋ ವಿಚಾರ ಭಾರಿ ಟೀಕೆಗೆ ಗ್ರಾಸ ಆಗ್ತಾ ಇದೆ ಜೊತೆಗೆ ಸಿದ್ದರಾಮಯ್ಯ ಅವರ ಮಾಜಿ ಶಿಷ್ಯರಾಗಿರುವಂತಹ ಸುಧಾಕರ್ ಹಾಗೆ ಸೋಮಶೇಖರ್ ಅವರು ಇಬ್ರು ಕೂಡ ಸಾಕಷ್ಟು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯವ್ರ ಗದ್ದೆಲ್ಲ ಏನಿಲ್ಲ ಏನಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ಲಿ ಆದ್ರೆ ನಾವು ದೇವರನ್ನ ನಂಬಿದ್ದೇವೆ ಆ ರೀತಿ ಮಾಡಲ್ಲ ಅಂತ ಸೋಮಶೇಖರ್ ಕುಟುಕಿದ್ರೆ ವಿತಂಡವಾದ ಮಾಡಿದ್ರೆ ಜನರೇ ಬುದ್ಧಿ ಕಲಿಸ್ತಾರೆ ಅಂತ ಮತ್ತೊಂದ್ ಕಡೆ ಸುಧಾಕರ್ ಕೂಡ ಕಿಡಿಕಾರಿದ್ದಾರೆ ಧರ್ಮಸ್ಥಳದಲ್ಲಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಸಾಮಾನ್ಯವಾಗಿ ಕರ್ನಾಟಕದ ಜನರ ಭಾವನೆಗಳು ನಾನ್ ವೆಜ್ ತಿಂದ ತಕ್ಷಣ ದೇವಸ್ಥಾನ ಒಳಗಡೆ ಹೋಗೋದಿರಲಿ ದೇವಸ್ಥಾನದ ಕಾಂಪೌಂಡ್ಗೂ ಕೂಡ ಸಾಮಾನ್ಯವಾಗಿ ಯಾರು ಹೋಗೋದಿಲ್ಲ ಇವ್ರಿಗೆ ಅವೆಲ್ಲ ಏನಿಲ್ಲ ಕಾಮನ್ ತಿನ್ನದರೆ ಹೋಗ್ತಾ ಇರ್ತಾರೆ ಅದಕ್ಕೇನು ನಾನೇನು ಕಾಮೆಂಟ್ಸ್ ಮಾಡಲ್ಲ ಯಾಕೆ ಅವರವರ ಭಾವನೆಗಳು ನಮ್ಮ ಭಾವನೆಗಳು ನಾನ್ ವೆಜ್ ತಿಂದರೆ ದೇವಸ್ಥಾನಕ್ಕೆ ಹೋಗಲ್ಲ ನಾನು ಅದರಲ್ಲಿ ಅದೆಲ್ಲ ನಾನು ವೈಯಕ್ತಿಕವಾಗಿ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ವಿಷಯಾಧಾರಿತವಾಗಿ ಏನಾದರೂ ಚರ್ಚೆ ಮಾಡ್ತೀನಿ ಆದರೆ ನಮ್ಮ ಹಿಂದೂ ಸಂಪ್ರದಾಯ ನಮ್ಮ ಧರ್ಮದ ಆಚಾರ ವಿಚಾರಗಳನ್ನು ಅರಿತು ನಾವು ಜನ ಗಮನಿಸ್ತಾರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಈ ದೇಶದಲ್ಲಿ ಕೆಲವು ಆಚಾರ ವಿಚಾರಗಳಿದೆ ಅದರ ಪ್ರಕಾರನೇ ನಾವು ನಡೀಬೇಕು ನಮಗೆ ಇಷ್ಟ ಬಂದಂಗೆ ನಾವು ನಡೆದ್ರೆ ಜನ ನಮ್ಮನ್ನ ಟೀಕೆ ಮಾಡ್ತಾರೆ ಅದೇನೆ ಈ ರೀತಿ ವಿತಂಡವಾದಗಳಿಗೆ ಉತ್ತರ ಇರೋದಿಲ್ಲ ಆದರೆ ಜನರು ಈ ವಿತಂಡವಾದಕ್ಕೆ ಉತ್ತರ ಕೊಡ್ತಾರೆ ಅಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ ಸಾಲು ಸಾಲಾಗ ಸಿದ್ದರಾಮಯ್ಯವರೇ ಔಟ್ ಆಗ್ತಾ ಇದ್ದಾರಾ ಅಥವಾ ಅವ್ರು ನೋಡ್ಕೊಂಡು ವಿವಾದಗಳು ಬರ್ತಾವ ಹೆಂಗೆ ಅಂತ ಇರಬಹುದು ಎರಡು ಸಾಧ್ಯತೆ ಒಂದು ಸಿದ್ದರಾಮೋತ್ಸವ ಆದ ನಂತರ ಸಿದ್ದರಾಮೋತ್ಸವದಲ್ಲಿ ಸಿದ್ದರಾಮಯ್ಯನವರು ಏಕಮೇವ ದ್ವಿತೀಯ ನಾಯಕ ಅಂತಕ್ಕಂಥದ್ದು ಪ್ರಸ್ತಾಪ ಆಗ್ಬಿಡ್ತು ಸೊ ಈಗ ಹೀಗಾಗಿ ಈಗ ಮತ್ತೆ ಗೊತ್ತಾಗಲ್ಲ ಕೆಲವು ಸಂದರ್ಭದಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಜೈಲ್ನಲ್ಲಿ ಇದ್ದಾಗ ಅವ್ರದೇ ಸಿರೀಸ್ ಆಫ್ ವಿಚಾರಗಳು ಬರ್ತಾರೆ ಈಗ ಹೀಗಾಗಿದೆ ಇಲ್ಲಿ ಒಂದೆರಡು ಮೂರು ವಿಚಾರಗಳು ಮಾತ್ರ ಇದೆ ಏನಂದ್ರೆ ಮೊದಲನೇದಾಗಿ ಸಿದ್ದರಾಮಯ್ಯನವರು ಮಾಂಸಾಹಾರ ಮಾಡಿ ದೇವಸ್ಥಾನಕ್ಕೆ ಹೋಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಕೊಟ್ಟಿದ್ದಾರೆ ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ ಅವಾಗ ಆಗ್ಲೂ ಕೇಳಿದ್ರು ಇದೇ ಮಾತನ್ನ ಮಾಂಸಾಹಾರ ಆಹಾರ ಮಾಡ್ಬಿಟ್ಟು ದೇವಸ್ಥಾನಕ್ ಹೋಗ್ಬೇಡ ಅಂತ ಹೇಳಿದಾರ ಯಾವ್ ದೇವ್ರು ಹೇಳಿದಾರೆ ಜೊತೆಗೆ ಅವರು ಬೇಡ್ರ ಕಣ್ಣಪ್ಪನ ಉದಾಹರಣೆ ಕೊಟ್ಟಿದ್ರು ಅವಾಗ ಬೇಡ್ರ ಕಣ್ಣಪ್ಪ ಆಹಾರ ಬೇಟೆ ಆಡ್ಬಿಟ್ಟು ಅದನ್ನ ಮಾಂಸಾಹಾರವನ್ನ ನೈವೇದ್ಯ ಅವಾಗ ಅಂತ ಅಂತನ್ಬಿಟ್ಟು ಹೀಗಾಗಿ ಅವರ ಅವರ ರಿಯಾಕ್ಷನ್ ಇವಾಗ ಮುಖ್ಯ ಆಗಲ್ಲ ಆದ್ರೆ ಅವ್ರು ವೆಜ್ ತಿಂದಿದಿನ ಇಲ್ವಾ ಒಂದು ಮಾತು ಹೇಳ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು ಅವ್ರು ಏನು ಹೇಳಲಿಲ್ಲ ನಮ್ಮ ರಿಪೋರ್ಟರ್ ಕೇಳಿದ್ರು ನೀವ್ ತಿಂದಿದ್ದೀರಾ ಇಲ್ವಾ ಅಂದಕ್ಕೆ ನೀನ್ ಯಾರು ಕೇಳೋದಕ್ಕೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅದನ್ನ ಸ್ಪಷ್ಟನೆ ಕೊಡ್ಲಿಲ್ಲ ಲಕ್ಷ್ಮಣವರ ಹೇಳಿಕೆ ವೀಣಾ ಅವರ ಹೇಳಿಕೆಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಲಕ್ಷ್ಮಣ್ ಅವರು ಹೇಳ್ತಾರೆ ಮೊದಲು ನಾವು ಸುದರ್ಶನ್ ಗೆಸ್ಟ್ ಹೌಸಲ್ ಊಟ ಮಾಡಿದ್ವಿ ಆಮೇಲೆ ಚಂದ್ರಕಲಾ ಅವ್ರ ಮನೆಗೆ ಬಂದ್ವಿ ಅಲ್ಲಿ ಬರೀ ಅವರು ಅರ್ಧ ರೊಟ್ಟಿ ತಿಂದ್ರು ಅಂತಾರೆ ವೀಣಾ ಅಚ್ಚಯ್ಯನವರು ಮುದ್ದೆನೂ ತಿಂದ್ರು ಅಂತಾರೆ ಏನೋ ಒಟ್ಟಿನಲ್ಲಿ ಆಹಾರದ ವಿಚಾರದಲ್ಲಿ ಸ್ವಾತಂತ್ರ್ಯ ಇದೆ ಆಹಾರ ಏನ್ ಬೇಕಾದ್ರೂ ತಿನ್ಬೋದಿಲ್ಲ ಅಂತಲ್ಲ ಆದ್ರೆ ಇಲ್ಲಿ ಏನಾಗುತ್ತೆ ಹಿಂದೂಗಳ ಧಾರ್ಮಿಕ ಭಾವನೆ ಮಾಂಸಾಹಾರವನ್ನ ತಿಂದು ದೇವಸ್ಥಾನಕ್ಕೆ ಹೋಗಬಾರ್ದು ಅಂತಕ್ಕಂಥ ಪದ್ಧತಿ ಇದೆ ನಮ್ಮಲ್ಲಿ ಇರ್ತಕ್ಕಂಥ ಪದ್ಧತಿ ನೋಡಿ ಆತರ ಪದ್ಧತಿ ಬೇರೆ ಕಡೆನೂ ಇದೆ ನಮಗೊಂದು ಫುಡ್ ಇಷ್ಟ ಆಗ್ಬೋದು ಇನ್ನೊಂದು ಧರ್ಮದವ್ರಿಗೆ ಇನ್ನೊಂದು ಫುಡ್ ಇಷ್ಟ ಆಗ್ಬೋದು ಅವ್ರಿಗೆ ಇಷ್ಟ ಆಗದೆ ಇರ್ತಕ್ಕಂಥ ಫುಡ್ ಇರ್ಬೋದು ಅದನ್ನು ತಿನ್ನಿ ಅಂತ ಅನ್ಬಿಟ್ಟು ಹೇಳಕ್ ಬರಲ್ಲ ಯಾಕಂದ್ರೆ ಊಟ ತನ್ನಿಚ್ಛೆ ನೋಟ ಅಂತ ಒಂದು ಗಾದೆ ಇದೆ ಊಟ ನಿಮ್ಮಿಚ್ಚೆನೆ ಅದರಲ್ಲಿ ಯಾವ ಡೌಟು ಕೂಡ ಇಲ್ಲ ಆದ್ರೆ ಕಳೆದ ಚುನಾವಣೆಯಲ್ಲೂ ಇದನ್ನ ಬಿಜೆಪಿ ಅವರು ರಸ್ತಾರ ಮಾಡ್ಕೊಂಡಿದ್ರು ಇವರಿಗೆ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಭಾವನೆಗಳ ಜೊತೆ ಆಟ ಆಡ್ತಾರೆ ಮಾಂಸಾತಿನ ದೇವಸ್ಥಾನಕ್ ಹೋಗ್ತೀನಿ ಅಂತಾರೆ ಸೊ ಈಗ ಸಿದ್ದರಾಮಯ್ಯವ್ರು ಎಲ್ಲೋ ಒಂದ್ ಕಡೆ ಬಿಜೆಪಿಯವ್ರಿಗೆ ಆಹಾರವನ್ನು ಒದಗಿಸಿದ್ರು ಯಾಕೆಂದ್ರೆ ಅವ್ರ ಈಗ ಅವ್ರ ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವರಿಗೆ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಇಲ್ಲ ಅವ್ರ ಇವ್ರ ವಿರುದ್ಧ ಹೋರಾಡಬಹುದು ನಿಮ್ಮಲ್ಲಿ ಭ್ರಷ್ಟಾಚಾರ ನಡೀತಿದೆ ಅಂತನೋ ನಿಮ್ಮಲ್ಲಿ ಸಮನ್ವಯತೆ ಇಲ್ಲ ಅಂತನೋ ನಿಮ್ಮವರೆಲ್ಲ ಲೂಟಿ ಹೊಡಿತಾ ಇದಾರೆ ದುಡ್ಡು ಅಂತನೋ ಅಭಿವೃದ್ಧಿ ಆಗಿಲ್ಲ ಅಂತನೋ ಏನ್ ಬೇಕಾದ್ರೂ ಕಾಂಗ್ರೆಸ್ನವರು ಬಿಜೆಪಿ ವಿರುದ್ಧ ಮಾತನಾಡಬಹುದು ಇವ್ರೇನ್ ಮಾತನಾಡ್ತಾರೆ ಇವರು ಪ್ರತಿಪಕ್ಷ ಆಗಿರೋದ್ರಿಂದ ಏನು ಮಾತಾಡಕ್ಕಿಲ್ಲ ಹಾಗಾಗಿ ಇಂಥ ವಿಚಾರಗಳನ್ನ ಚುನಾವಣೆಯ ತನಕ ಜೀವಂತವಾಗಿ ಇಟ್ಕೊಳ್ಬೇಕಾಗಿರೋದು ಬಿಜೆಪಿಗೂ ಬೇಕು ಬಿಜೆಪಿಗೂ ಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಅದನ್ನ ಆಗಾಗ್ಗೆ 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 ಪ್ರಸ್ತಾಪ ಮಾಡಿ 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 ಹಿಂದೂ ಮತಗಳ ಕ್ರೋಢೀಕರಣವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಈಗೆಲ್ಲ ವಿಚಾರನು ಹಂಗೆ ಸಾವರ್ಕರ್ ವಿಷಯ ತಗೊಳ್ಳಿ ಟಿಪ್ಪು ವಿಚಾರ ತಗೊಳ್ಳಿ ಎಲ್ಲವೂ ಕೂಡ ಹಿಂದೂ ಮತಗಳ ಕ್ರೋಢೀಕರಣಕ್ಕೋಸ್ಕರ ನಡೀತಾ ಇದು ಒಂದು ಹಂತಕ್ಕೆ ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಇದನ್ನ ಜನರಿಗೆ ರೀಚ್ ಮಾಡಿಸೋದ್ರಲ್ಲಿ ಯಶಸ್ವಿ ಕೂಡ ಆಗಿತ್ತು ಬಟ್ ಈಗ ಕಳೆದ ಐದು ವರ್ಷಗಳಲ್ಲಿ ಜನರ ಮನೋಭಿಲಾಷೆ ಯಾವ ರೀತಿ ಬದಲಾಗಿದೆ ಗೊತ್ತಿಲ್ಲ ನಮ್ ರಿಸಲ್ಟ್ ಗೊತ್ತಾಗೋದು ಯಾವಾಗ ಎಲೆಕ್ಷನ್ ಬಂದಾಗಲೇ ಗೊತ್ತಾಗ್ತಕ್ಕಂಥದ್ದು ಬಟ್ ಅವ್ರವರ ಸ್ಟ್ರಾಟಜಿಯನ್ನ ಅವ್ರವ್ರು ಮಾಡ್ಕೋತಾರೆ ಇದೆಲ್ಲವೂ ಕೂಡ ಮಾಂಸಾಹಾರದ ವಿಚಾರ ಆದ್ರೆ ಅದಕ್ಕಿಂತ ಹಿಂದೆ ನಡೀತಲ್ಲ ಮೊಟ್ಟೆ ಎಸೆತ ಪ್ರಕರಣ ಈ ಮೊಟ್ಟೆ ಎಸೆದವರು ಯಾರು ಆತ ಕಾಂಗ್ರೆಸ್ಸಿಗನ ಬಿಜೆಪಿಗನ ಇದೊಂದು ವಿಚಾರ ಇವಾಗ ತುಂಬಾ ಜೋರ್ ಚರ್ಚೆ ನಡೀತಾ ಇದೆ ಯಾಕೆಂದ್ರೆ ಮೊಟ್ಟೆ ಎಸೆದಂತಹ ಸಂಪತ್ತು ಅನ್ನೋ ವ್ಯಕ್ತಿ ಖುದ್ದು ತಾನೇ ಮಾತನಾಡಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ಜೊತೆಗೆ ಹಿಂದೂ ಸಭಾ ಹಿಂದೂ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ ಹಿಂದೂಗಳ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ಮಾತನಾಡಿದ ನನ್ಗೆ ಇಷ್ಟ ಆಗಿಲ್ಲ ಹಾಗಾಗಿ ಮೊಟ್ಟೆ ಎಸ್ ದೇ ಅಂತಂದ್ರು ನೆನ್ನೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಆತ ಆರ್ ಎಸ್ ಎಸ್ ಕಾರ್ಯಕರ್ತ ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಿಗೆಲ್ಲ ಭಾಗಿಯಾಗಿದ್ದಾನೆ ಅಂತ ಹೇಳಿದ್ರು ಜಿ ವಿಜಯ ಅವರ ಶಿಷ್ಯ ಅಂತ ಕೂಡ ಹೇಳಿದ್ರಲ್ಲ ಜಿ ವಿಜಯ ಅವರು ಕೂಡ ಹೇಳ್ತಾರೆ ಇಲ್ಲ ನಾನು ಅವನು ನೋಡೇ ಇಲ್ಲ ಆತ ನನ್ ಜೊತೆ ಬರ್ಲಿಲ್ಲ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಜೊತೆಗೆ ಅವರಿಗೆ ಗುತ್ತಿಗೆ ಗಿತ್ಗೆ ಎಲ್ಲ ಸಿಗ್ತಾ ಇರೋದು ಅಪ್ಪಚ್ಚು ರಂಜನ್ ಕಡೆಯಿಂದ ಹಾಗಾಗಿ ಆತ ಆತ ಕಾಂಗ್ರೆಸ್ಗ ಅಂತ ನಿಮಗೆ ತಾಕತ್ತಿದ್ರೆ ಪ್ರೂವ್ ತೋರಿಸಿ ಅಂತ ಕೂಡ ಅವರು ಸವಾಲು ಹಾಕಿದ್ದಾರೆ ಕೂಡ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಅವ್ರ ತಂದೆನೂ ಸಂಪತ್ತು ಅವರ ತಂದೆನೂ ಹೇಳಿದ್ದಾರೆ ಈತ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಇದೊಂದು ಚೂರು ಗೊಂದಲ ಮುಂದುವರೆದಿದೆ ಏನ್ ಸಂಪತ್ ಸೋಮವಾರ ಪೇಟೆ ಅವನು ಆತ ಈಗ ಈಗಾಗಲೇ ಹೇಳಿರ್ತಕ್ಕಂಥದ್ದು ನಾನು ಕಾಂಗ್ರೆಸ್ ಕಾರ್ಯಕರ್ತ ನಾನು ಮಾಜಿ ಸಚಿವ ಜಿ ವಿಜಯರ ಫಾಲೋವರ್ಸ್ ಅಂತ ಕೂಡ ಹೇಳ್ತಾ ಇದ್ದಾನೆ ಈ ಹಿನ್ನೆಲೆಯಲ್ಲಿ ಇದೀಗ ಮಾಜಿ ಸಚಿವರಾಗಿರ್ತಕ್ಕಂಥ ಜಿ ವಿಜಯ ಕೂಡ ನನ್ನ ಜೊತೆಗೆ ಸಿ ಇದ್ದಾರೆ ಅವನೇ ಮಾತಾಡ್ತೀನಿ ಏನ್ ಹೇಳ್ತೀರಾ ಸರ್ ಈ ಕ್ಷೇತ್ರದಲ್ಲಿ ಅವರು ಕಾಂಗ್ರೆಸ್ ಬಲಯುತ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥ ಒಂದು ಭಯ ಬಂದಿದೆ ಈ ವ್ಯಕ್ತಿ ಯಾರು ನನ್ನ ನನ್ನ ಫಾಲೋವರ್ ಅಂತ ಅವರು ಹೇಳಿ ಹೇಳ್ಕೊಂಡಿದ್ದಾರೆ ನಾನು ಯಾವಾಗಲೂ ಕೂಡ ಅವರ ಮುಖವೂ ಕೂಡ ನಾನು ನೋಡಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತನೂ ಕೂಡ ಅಲ್ಲ ನನಗೆ ತಿಳಿದು ಬಂದ ಹಾಗೆ ಈ ಕ್ಷೇತ್ರದಲ್ಲಿ ಅಂದರೆ ಮಡಿಕೇರಿ ಕ್ಷೇತ್ರದಲ್ಲಿ ವೀಕ್ ಕ್ಯಾಂಡಿಡೇಟನ್ನ ಹಾಕಿದರೆ ನನ್ನ ಮುಖಕ್ಕೆ ಮಸಿ ಬಳಿಬೋದು ಅಂತ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದೆ ಅಂತ ವದಂತಿ ನನಗೆ ಬಂದಿದೆ ಅವರಿಂದ ಅವರು ಏನು ಭಾರತೀಯ ಜನತಾ ಪಕ್ಷದವರು ಅಥವಾ ಅವರ ಸಂಘಟನೆಗಳು ಏನೇನು ಇದ್ದಾವೆ ನಾಲ್ಕೈದು ಆರು ಇದ್ದಾವೆ ಅವರು ಏನು ಇದು ಈ ಕೃತ್ಯನ ಮಾಡ್ತಾಯಿದ್ದಾರೆ ಅದು ನನ್ನ ವ್ಯಕ್ತಿತ್ವಕ್ಕೆ ಕಳಂಕನ ತರಲಿಕ್ಕೆ ಮತ್ತು ಸಿದ್ಧರಾಮಯ್ಯನವರ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕನ ತರ್ತಕ್ಕಂಥ ಕೃತ್ಯನ ಮಾಡಿರ್ತಕ್ಕಂಥದ್ದು ಅದನ್ನು ನಾನು ತೀವ್ರವಾಗಿ ಕಾಣಿಸ್ತಾ ಇದೀನಿ ಈ ಪ್ರಕರಣವನ್ನು ನೋಡಿದ್ರೆ ಚುನಾವಣೆ ತಂತ್ರಗಾರಿಕೆಯನ್ನು ಬಿಜೆಪಿಯವರು ಮಾಡ್ತಿದ್ದಾರೆ ಚುನಾವಣೆ ತಂತ್ರಕ್ಕಾಗಿ ಒಂದು ಮಾಡ್ತಾ ಇದಾರೆ ಅದಕ್ಕೋಸ್ಕರವಾಗಿ ನಾವೇನು ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್ ಈಸ್ ನಾಟ್ ಅವರ್ ಪಾರ್ಟಿ ಮ್ಯಾನ್ ನನ್ನ ಬೆಂಬಲಿಗ ಅಂತ ಹೇಳಲಿಕ್ಕೆ ಅವ್ರಿಗೆ ಯಾವ ಹಕ್ಕು ಇಲ್ಲ ಯಾಕೆಂತ ಹೇಳಿ ಈಗ ಅವರಿಗೆ ಬೇಕಾದಷ್ಟು ಕಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಪ್ಪು ಅವರು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಅವ್ರಿಗೆ ಕಂಟ್ರಾಕ್ಟ್ ಎಲ್ಲ ಕೊಟ್ಟಿದ್ದು ಯಾಕೆ ಅವ್ರಿಗೆ ಕಂಟ್ರಾಕ್ಟ್ ಕೊಟ್ಟರು ಕಾಂಗ್ರೆಸ್ ನನಗೆ ಟೌನ್ ಪಂಚಾಯತ್ ನಾಮ ನಾಮನಿರ್ದೇಶನ ಮಾಡಿರ್ತಕ್ಕಂಥ ಪ್ರಸಂಗ ಕೂಡ ನಾನು ಕೇಳಿದ್ದೀನಿ ಅದರಿಂದ ಇದು ಕುತಂತ್ರ ಅದು ಕುತಂತ್ರ ರಾಜ್ಯಕ್ಕೆ ಅಷ್ಟೇ ಸೊ ಇವಿಷ್ಟು ಮಾಜಿ ಸಚಿವ ಜಿ ವಿಜಯವರು ಹೇಳುವಂಥ ಮಾತುಗಳು ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿ ವಿ ನೋಡಿ ಆರ್ ಎಸ್ ಅದು ಸುಮಾರು ಏಳು ವರ್ಷ ಹಿಂದೆ ಕಾಣುತ್ತೆ ಆರ್ ಎಸ್ ಎಸ್ ಅದು ಮಡಿಕೇರಿ ಜೂನಿಯರ್ ಕಾಲೇಜಿಂದ ಮೆರವಣಿಗೆ ಹೋಗಿದ್ದು ಅಂತ ನನಗೆ ನಾನು ಫೋಟೋದಲ್ಲಿ ನೋಡಿದಾಗ ನನಗೆ ಗೊತ್ತಾಗ್ತಿದೆ ಆದರೆ ಆರ್ ಎಸ್ ಎಸ್ಸಲ್ಲಿ ಸುಮಾರು ಆವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇದ್ದರು ಯಾರಾದರೂ ಯಾರ ಹಿಂದೆ ನಿಂತಿದ್ದೇನೆ ಯಾರು ಹೇಳೋಕ್ಕಾಗದಲ್ಲ ನನಗೆ ನೋಡಿದಾಗ ಆಶ್ಚರ್ಯ ಆಯಿತು ಈಗ ನೋಡಿದಂಥ ಸಂದರ್ಭದಲ್ಲಿ ಹಾಗಾಗಿ ಆರ್ ಎಸ್ ಎಸ್ಸಲ್ಲಿ ಯಾರಿಗೂ ಅವರ ಏನು ಅಂತಸ್ತು ಶ್ರೀಮಂತಿಕೆ ಅಂತ ಹೇಳೋದು ಕೂಡ ಎಲ್ಲಿ ಇಲ್ಲ ಎಲ್ಲರೂ ಚಡ್ಡಿ ಹಾಕ್ಬೇಕು ಎಲ್ಲರೂ ವೈಟ್ ಶರ್ಟ್ ಹಾಕ್ಬೇಕು ಹಾಗೆ ಅವರು ಹಾಕಿದರೆ ಅವ್ರು ನಮ್ಮ ಹಿಂದೆ ನಿಂತಿರ್ಬೋದು ಕೆಲವು ನಮ್ಮ ಬಗ್ಗೆ ಅಭಿಮಾನ ಇರೋರು ಭಾಳ ಎದುರುಗಡೆ ಮುಂದೆ ನಿಂತು ಫೋಟೋ ತಗೊಳ್ಳೋದನ್ನು ಮಾಡ್ತಾರೆ ಚುನಾವಣೆ ವರ್ಷದಲ್ಲಿ ಸಿದ್ದರಾಮಯ್ಯವರ ಸುತ್ತವೆ ಬಿಜೆಪಿ ವಿವಾದಗಳಿಂದ ಗಿರಿಕಿ ಹೊಡಿಸ್ತಾ ಇದೆ ಅಂತ ಕೂಡ ಅನಿಸ್ತಾ ಇದೆ ಸಾಕಷ್ಟು ವಿವಾದಗಳು ಸಿದ್ದರಾಮಯ್ಯವರೆ ಹುಡುಕೊಂಡು ಬರ್ತಾ ಇದೆಯಾ ಅನ್ನೋ ಒಂದು ವಿಚಾರಗಳು ಕೂಡ ಬರ್ತಾ ಇದೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ವರ್ಷದಲ್ಲೂ ಕೂಡ ಸಿದ್ದರಾಮಯ್ಯ ಧರ್ಮಸ್ಥಳದಲ್ಲಿ ಮೀನೂಟ ಮಾಡಿ ಮೀನೂಟ ವಿಚಾರಕ್ಕೆ ಕೂಡ ವಿವಾದ ಮಾಡಿಕೊಂಡಿದ್ರು ಜೊತೆಗೆ ವೀರಶೈವ ಲಿಂಗಾಯತ ಧರ್ಮ ವಿಚಾರದಲ್ಲಿ ದೊಡ್ಡ ಹೊಡೆತ ಬಿದ್ದಿತ್ತು ಇನ್ನು ಈ ಟೈಮ್ನಲ್ಲಿ ಸಾವರ್ಕರ್ ಟಿಪ್ಪು ಮಾಂಸದೂಟ ವಿಚಾರಗಳಲ್ಲಿ ಮತ್ತೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಎರಡ್ ಸಾವಿರದ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಅಸ್ತ ಪ್ರಯೋಗ ಆಗಿದ್ಯಾ ಅನ್ನೋ ಪ್ರಶ್ನೆ ಕೂಡ ಇದೆ ಒಂದು ಸೂಕ್ಷ್ಮ ಗಮನಿಸಿ ಸಿದ್ದರಾಮಯ್ಯವರು ಏಕಾಏಕಿ ಬಿಜೆಪಿ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಎಲ್ಲಾ ವಿಚಾರದಲ್ಲಿ ಬಟ್ ಡಿ ಕೆ ಅವರು ಸಂಭವ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ತೀರ ವಿರೋಧನೂ ಕಟ್ಕೋತಾ ಇಲ್ಲ ತೀರ ವಿರುದ್ಧವಾಗೂ ಕೂಡ ಮಾತನಾಡ್ತಾ ಇಲ್ಲ ಸಾವರ್ಕರ್ ವಿಚಾರ ಟಿಪ್ಪು ವಿಚಾರ ಅಥವಾ ಇವರು ರಂಭಾಪುರಿ ಶ್ರೀಗಳನ್ನ ಭೇಟಿ ಮಾಡಿದ ವಿಚಾರ ಎಲ್ಲದರಲ್ಲೂ ಕೂಡ ಸಾಫ್ಟ್ ಆಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಯಾವಾಗಲೂ ಯಾವಾಗ್ಲೂ ಆರೋಪ ಮಾಡ್ತಿದ್ರಲ್ಲ ನಾನೊಬ್ಬ ಮಾತಾಡಿದ್ರೆ ಬಿಜೆಪಿ ಬಿಜೆಪಿನಲ್ಲಿ ಇಪ್ಪತ್ತು ಜನ ಮುಗಿಬೀಳ್ತಾರೆ ಬಟ್ ನನ್ ಪಕ್ಷದಲ್ಲಿ ಯಾರು ಮಾತಾಡಲ್ಲ ಅಂತ ಮತ್ತೆ ಅಂದ್ರೆ ಇದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಮುಂದುವರಿದ ಯುದ್ಧದ ಭಾಗನ ಅಂತಕ್ಕಂಥ ಒಂದು ಪ್ರಶ್ನೆ ಸೊ ಏನದು ಹಿಂದೂ ಅಜೆಂಡಾ ವಾರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವ್ರ ನಡುವೆ ಹಿಂದೂ ಅಜೆಂಡಾವಾರ್ ಏನಿದೆ ಅಂತಕ್ಕಂಥದನ್ನ ಬೇಗ ಬ್ರೀಫ್ ಆಗಿ ಜೆ ಬಿಜೆಪಿ ಹಿಂದೂ ಅಸ್ತ್ರಕ್ಕೆ ನೇರ ಟಕ್ಕರ್ ಕೊಡ್ತಾ ಇರತಕ್ಕಂಥವ್ರು ಸಿದ್ದರಾಮಯ್ಯನವರು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಬಿಜೆಪಿ ಏಟಿಗೆ ಏಟ್ ಡೈರೆಕ್ಟ್ ಆಗಿ ಎದುರೇಟನ್ನು ಕೊಡೋದು ಅಲ್ಪಸಂಖ್ಯಾತ ಮತಗಳ ಹಿಂದೆ ಅದರ ಜೊತೆಗೆ ಅಹಿಂದ ಮತಗಳ ಕ್ರೋಢೀಕರಣವನ್ನು ಹಿಡಿದಿಟ್ಕೊಳ್ತಕ್ಕಂಥ ತಂತ್ರ ಇರ್ಬೋದು ಪಕ್ಷದಲ್ಲಿ ಪ್ರಬಲವಾಗಿರುವಂತಹ ವಿಚಾರ ಇದು ಅಂತ ಸಂದೇಶವನ್ನು ರವಾನೆ ಮಾಡ್ತಕ್ಕಂಥದ್ದು ಇವೆಲ್ಲ ಈ ಚುನಾವಣೆಯಲ್ಲಿ ಇವೆಲ್ಲ ಇದ್ದೇ ಇರುತ್ತೆ ಚುನಾವಣೆ ಅಂತಂದಾಗ ನಿಮಗೆ ಕೇವಲ ಅಭಿವೃದ್ಧಿ ವಿಚಾರವನ್ನು ಮಾತ್ರ ದಾರಿ ಆಧಾರವಾಗಿಟ್ಕೊಂಡು ಚುನಾವಣೆ ಆ ನಡೀತಾ ಇತ್ತು ಒಂದು ಕಾಲದಲ್ಲಿ ಈಗ ಹಾಗಿಲ್ಲ ಈಗ ಬೇರೆ 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 ಭಾವನಾತ್ಮಕ ವಿಚಾರಗಳನ್ನು ಇಟ್ಕೊಂಡು ಕ್ರೋಢೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಗೇಮ್ ಪ್ಲ್ಯಾನ್ ಏನು ಸಿದ್ದರಾಮಯ್ಯನವರ ರೀತಿ ಹಿಂದೂ ಅಸ್ತ್ರಕ್ಕೆ ನೇರ ಟೆಕ್ ಟಕ್ಕರನ್ನು ಕೊಡದೇನೆ ಕೊಟ್ಟರೆ ಒಂದು ವೇಳೆ ಭವಿಷ್ಯದಲ್ಲಿ ತೊಂದರೆ ಆಗ್ಬೋದು ಬಹುಸಂಖ್ಯಾತರು ನಮ್ಮ ವಿರುದ್ಧ ತಿರುಗ್ಬಿಡ್ಬೋದು ನಮಗೆ ವೋಟ್ ಹಾಕದೇ ಇರ್ಬೋದು ಅಂತಕ್ಕಂಥ ಆತಂಕ ಅವ್ರಿಗಿರ್ಬೋದು ಸಿ ಎಂ ಆಗೋದಕ್ಕೆ ಅಲ್ಪಸಂಖ್ಯಾತ ಮತಗಳ ಜೊತೆಗೆ ಬಹುಸಂಖ್ಯಾತ ಮತಗಳ ಕ್ರೋಢೀಕರಣ ಕೂಡ ಮುಖ್ಯ ಅದು ಗೊತ್ತಿರೋ ಅಂತದ್ದೇ ಬರೀ ಅಲ್ಪಸಂಖ್ಯಾತರ ವೋಟ್ ಹಾಕ್ಬಿಟ್ರೆ ಸಿದ್ದರಾಮಯ್ಯನವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿ ಎಂ ಆಗಕ್ಕೆ ಆಗಲ್ಲ ಹೀಗಾಗಿ ಹಿಂದುತ್ವದ ವಿಚಾರದಲ್ಲಿ ವಿವಾದ ಮಾಡ್ಕೊಳ್ಳೋದು ಬೇಡ ಅಂತ ಇವ್ರ ಲೆಕ್ಕಾಚಾರ ಇರ್ಬೋದು ಡಿ ಕೆ ಶಿವಕುಮಾರ್ ಅವ್ರದು ಹಿಜ ಹಿಜಬ್ ಆಜಾನು ಸಿದ್ದು ಮಾಂಸ ವಿವಾದ ಧರ್ಮ ವಿಜ ವಿಭಜನೆ ಗಣೇಶೋತ್ಸವ ಸೊ ಹಿಂದೂ ವಿಚಾರದಲ್ಲಿ ಮು ವಿರೋಧಿಸಿದ್ರೆ ಮುಂದೆ ಪಕ್ಷ ಮತ್ತು ವೈಯಕ್ತಿಕವಾಗಿ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇರ್ಬೋದು ಕರೆಕ್ಟ್ ಕೂಡ ಅದು ಸಿದ್ದು ರೀತಿ ನೇರವಾಗಿ ಅಟ್ಯಾಕ್ ಮಾಡದೆ ಅಳದು ತೂಗಿ ಮಾತನಾಡೋದು ಈ ಮೂಲಕ ನಾನು ಎಲ್ಲರ ಪರವಾಗಿದ್ದೀನಿ ಅಂತಕ್ಕಂಥ ಸಂದೇಶ ರವಾನೆ ಮಾಡೋದು ಅಲ್ಪಸಂಖ್ಯಾತರನ್ನ ಓಲೈಸ್ಕೊಳ್ಳೋದಕ್ಕೆ ಹೋಗಿ ಬಹುಸಂಖ್ಯಾತರನ್ನ ವಿರೋಧ ಕಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡೋದು ಹೀಗೆ ಒಬ್ಬೊಬ್ರದ್ದು ಒಂದೊಂದು ಚುನಾವಣಾ ಸ್ಟ್ರಾಟಜಿ ಇದೆ ಎಲ್ಲವೂ ವರ್ಕೌಟ್ ಆದರೆ ಮಾತ್ರ ಒಂದು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಹಾಗಾಗಿ ಇಬ್ಬರದ್ದು ಬೇರೆ ಬೇರೆ ಅಜೆಂಡಾಗಳು ಇದೆ